ಅನ್ಸಿದೆ ಎಂಟ್ರೆನ್ಸ್ ಮಾಡ್ಕೊಂಡು ಬಂದ ತಕ್ಷಣ ಒಳಗಡೆ ಈ ರೀತಿ ಐತಿ. ಇಂಥವೆಲ್ಲ ದೇವಸ್ಥಾನ ನೋಡಿದರೆ ನನಗೆ ನನ್ನ ಕಾಲೇಜ್ ದಿನಗಳು ನೆನಪಾಕವ. ಹಳೆ ನಾನು ಇದ ಡಿಪಾರ್ಟ್ಮೆಂಟ್ ಒಳಗಡೆನ ಮಾಸ್ಟರ್ ಮಾಡಿ ಈಗ ಬೇರೆ ಯಾವ್ಯಾವ ನೌಕರಿ ಮಾಡತ್ತಿ. ಇಲ್ಲಿ ಎರಡು ಕಂಬದವ, ಗರುಡ ಕಂಬ ಅಂತಾರೆ ಇವಕ್ಕೆ. ಆಮೇಲೆ ಇದು ಚಾಲುಕ್ಯ ಕಾಲರ್ ನಿರ್ಮಾಣದಾಗಿರ್ತಕ್ಕಂಥ ಈ ಒಂದು ವೇಸರ ಶೈಲಿ ದೇವಸ್ಥಾನ ಇದು. ಒಂದು ರೌಂಡ್ ಹೊಡಿ ನಂತರ ಒಂದು ರೌಂಡ್ ಹೊಡೆದ ನಂತರ ಸರ್ ಅಲೌಡ್ ಇಲ್ಲ ಹಂಗ್ರಿ ನೀವು ಇಲ್ಲ ಅಲೌಡ್ ಇಲ್ಲ ಕೇಳಲೇ ಬರೆ ನಾವು ಹೇಳಿದ್ರಲ್ಲ ನಾನು ಮೂಲ ನಿವಾಸಿ ಬನವಾಸಿ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಅಂತಿದು. ಆಮೇಲೆ ಎಲ್ಲ ಕಾಲೇಜ್ ಹುಡುಗರು ಹುಡುಗಿಯರು ಸ್ಟೂಡೆಂಟ್ಸ್ಗಳು ಬಂದವ, ಹಿಂಗಾಗಿ ಸ್ವಲ್ಪ ರಶ್ ಇರೋದ್ರಿಂದ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ನವ್ರು ಏನು ಜಾಸ್ತಿ ಅಷ್ಟೊಂದು ಹೆವಿ ಮೇಂಟೈನ್ ಮಾಡಿಲ್ಲ. ಇಲ್ಲೆಲ್ಲ ಹೊಲಸ ಹಂಗೆ ಕಸ ಪಸ ಬಿಟ್ಟತಿ. ಆಮೇಲೆ ಇಲ್ಲೆಲ್ಲ ಈ ಗುಡಿ ಹಿಂದ್ಗಡೆ ನೋಡಿದ್ರೆ ಇಲ್ಲೆಲ್ಲ ಈ ಕೆಲವೊಂದಿಷ್ಟು ಶಾಸನಗಳನ್ನು ಬರ್ದಾರ, ಇಲ್ಲಿ ಬರ್ದಾರ. ಇವನ್ನೆಲ್ಲ ನಾವು ಓದ್ತೀವಿ, ಈಗಾದ್ರೂ ನಾನು ಓದ್ತೀನಿ ಇವನು ಸ್ವಲ್ಪ ಟೈಮ್ ಕೊಟ್ಟರೆ. ಬಟ್ ನಮಗೆ ಸರಿಯಾಗಿ ಪ್ರಿಂಟ್ ತಗೋಬೇಕು, ಅದನ್ನು ಪ್ರಿಂಟ್ ತಕ್ಕೊಂಡು ಓದ್ಬೋದು. ಇನ್ನೇನು ದೊಡ್ಡದು ಬ್ರಾಹ್ಮಿ ಲಿಪಿಯನ್ನು ನಾವು ಒಂದು ಕಾಲದಾಗ ಓದ್ತಿದ್ವಿ. ಹೇ ಏನು ಓದ್ತಿದ್ವಿ ಅಂತ ನಾಕೋಬೇಡ್ರಿ, ನಿಜವಾಗ್ಲೂ ಬ್ರಾಹ್ಮಿ ಲಿಪಿ ನಾವು ಸರಿ ಮಾಡ್ತೀವಿ. ಈ ಗುಡಿ ಒಳಗಡೆಯಿಂದ ಪೂಜೆ ಮಾಡಿದೆಲ್ಲ ನೀರು ಎಲ್ಲ ಇಲ್ಲಿ ಬಂದು ಇಲ್ಲಿ ಬೀಳ್ತಾವ. ಬಸವಲಿಂಗೇಶ್ವರದ ಮಂದಿರ ಅಂತೇಳಿ ಒಂದು ಸನದ ಅದು. ಅದ ಅರ್ಧ ಗಣಪತಿ ಅರ್ಧ ಗಣಪತಿ ಮಂದಿರ ಅಂತ ಐತಿ ಒಳಗಡೆ. ಇದು ಆ್ಯಕ್ಚುಲಿ ಮೂರು ಸ್ವಲ್ಪ ಅರ್ಧನ ಏನು ಯಾಕೆ ಅರ್ಧ ಗಣಪತಿ ಅಂತ ಗೊತ್ತಿಲ್ಲ, ಅರ್ಧ ಗಣಪತಿ ಅಂತ ಹೇಳಿ. ಇದೇನಿಲ್ಲ, ಹಂಗೆ ಸ್ವಲ್ಪ ಎಲ್ಲ ಮೇಂಟೆನೆನ್ಸ್ ಏನು ಇಟ್ಟಿಲ್ಲ, ಹಂಗೆ ಎಲ್ಲ ಹೊಲಸು ಪಲಸ್ ಐತಿ. ಇದೆಲ್ಲ ದೇವಸ್ಥಾನದ ಪ್ರಾಂಗಣ ಪೂರ್ತಿ, ಮೇನ್ ದೇವಸ್ಥಾನ ಅಲ್ಲಿ ಐತಿ. ಈ ಕಡೆ ಒಂದು ಒಳಗಡೆ ಹೋದ್ರೆ ಇಲ್ಲಿ ಮಳೆಗಾಲ ಜಾಸ್ತಿ ಇರೋದ್ರಿಂದ ಈ ಥರ ಶೆಡ್ ಈ ಥರ ಎಲ್ಲ ಕಲ್ಲಿಂದ ಟೋಟಲಿ ಆಗಿನ. ಓಹೋ, ಪೂರ್ತಿ ಕತ್ತಲಿತ್ತಲ್ಲ. ಗರ್ಭಗುಡಿಯಲ್ಲಿ ಛಾಯಾಚಿತ್ರಕ್ಕೂ ನಿಶೇಷ ಬಸವ ಮೂರ್ತಿ, ಬಸವನ ಮೂರ್ತಿ ಇತ್ತು ಇದ್ರ ಒಳಗಡೆ. ದೇವಸ್ಥಾನದ ಮೇನ್ ಅಟ್ರಾಕ್ಷನ್ ಇದೆ ಇದು, ಗರ್ಭಗುಡಿ ಒಳಗಡೆ ಇರೋದು. ಏ ಬ್ರೋ, ಮೇನ್ ಎಂಟ್ರೆನ್ಸ್ ಟೆಂಪಲ್ ಇದು. ಇಲ್ಲಿ ಒಂದೇನೋ ಒಳಗಡೆ ಗುಡಿ ಇಟ್ಕೊಂಡತಿ,
ಬರ್ರಿ ಬರ್ರಿ ಅಂತಂದ್ರೆ ಸದಾಶಿವ ಟೆಂಪಲ್ ಇದು ಅದ್ರ ಬಾಜಿ ಇರೋದು ಒಂದು ಸಣ್ಣ ಗುಡಿ ಇದು ಬಹಳ ದಿನಗಳ ಚಿಲಿ जगत में कौन भी ऐसा एक मंडप नहीं है, ये विश्व में एक एक मंडप जो 10 पीस से बना हुआ है, ये चार पाव चार पीस एक ये आठ एक 10 पीस से वो बना है, उसे फिक्स नहीं किया ऐसे रखा असेंबल कर पाव हां सर उसका ऊपर है मैंने उसको ऊपर रखा वो मंडप बना है 10 पीसों से बना है ये दक्षिण भारत का ये कला अरे का लकड़ी नहीं बन सकता है कैसा उसको पत्थर ये देखो वो सिंह मूर्ति वो अंदर का पॉटन क्या है अंदर वो पोली ऐसा लुफी वो उधर पीछे दिखता है पीछे दिखता है ना उसके अंदर ऐसा अंगले डाल सकता है फिंगर्स अच्छा हाँ होता होल में पत्थर में बनाए वो क्या पॉइंट रहेगा वहां तो उन्होंने दिमाग कहता था ಹದಿನಾರು ಹದಿನೆಂಟರೊಳಗೆ ಮಾಡಿದಂತ ಕಲ್ಲು ಮಂಟಪ ಅಂತ ಮಧುಕೇಶ್ವರನಿಗೆ ಯಾರು ಮಾಡಿಸಿದ್ದಂತಂದ್ರೆ ಸೋದೆ ಅರಸನಾದ ರವಿ ಸೋದೆ ಅಂತೇಳಿ ಒಂದು ಪ್ಲೇಸ್ ಐತಿ ಇಲ್ಲಿ ಒಂದು ಸೋಂದ ಅಂತೇನು ಕರಿತೀವಿ ನಾವು ಸೋಂದೆ ಅರಸ ಆಗಿರ್ತಕ್ಕಂಥ ರಘು ಅವರು ಏನು ಮಾಡಿದ್ದಾರೆ ಈ ಮಧುಕೇಶ್ವರ ಟೆಂಪಲ್ ಸಲುವಾಗಿ ಅದನ್ನ ಇದು ಮಾಡಿ ಕಳಿಸ್ಯಾರ ಅದೇನೋ ಕಲ್ಲಿನ ಮಂಟಪ ಬೃ ಸೂಪರ್ ಐತಿ ಸೊ ಓವರ್ ಆಲ್ ಇಟ್ಸ್ ಗುಡ್ ಟೆಂಪಲ್ ಚಲೋ ಐತಿ ಇಲ್ಲಿಂದ ನಾವು ನೆಕ್ಸ್ಟ್ ಮುಂದಿನ ಪ್ರಯಾಣ ಯಾವರಿಂದ ಬಚ್ಚಿಗಾವ ಎಲ್ಲಿ ಎಲ್ಲಿ ಸಿರಿಸಿ ಬಚ್ಚಿಗಾವ ಓಕೆ ಸಿರಿಸಿ ಬಚ್ಚಿಗಾವಿಂದ ಬಂದಾರ ಸ್ಟೂಡೆಂಟ್ಗಳು ಇದು ಬನವಾಸಿಯಿಂದ ಹೊರಗೆ ಬಂದ್ರೆ ಈ ಸಿಗೋ ಎರಡು